ಬಂತಲ್ಲ ತೀರ್ಪು ಮಾತ್ರ ಬಂದಿರೋದು ನ್ಯಾಯ ನೀಡಿಲ್ಲ ಎಲ್ಲರಿಗೂ ಗೊತ್ತು ಎಲ್ಲರೂ ನಾಲೆಜಬಲ್ ಪರ್ಸನ್ಸ್ ಅಂತ ತಿಳ್ಕೊಂತೀನಿ ಎಲ್ಲ ಎಲ್ಲ ಬಂದಿರೋರು ಎಜುಕೇಟೆಡ್ ವೆಲ್ ಎಜುಕೇಟೆಡ್ ಅವ್ರ ಥರ ಎಜುಕೇಟೆಡ್ ಆಗಿ ಇಲ್ಲಿಟ್ರೇಟ್ ಅಲ್ಲ ಅಂತ ನಾನು ತಿಳ್ಕೊಂಡಿರೋದು ಸೊ ನೆನ್ನೆ ಏನು ತೀರ್ಪು ಬಂತು ಪಿ ಯು ಕಾಲೇಜ್ ಲೆವೆಲ್ ಸ್ಟೂಡೆಂಟ್ಸಿಗೆ ಮತ್ತು ಸ್ಕೂಲ್ ಲೆವೆಲ್ ಸ್ಟೂಡೆಂಟ್ಸಿಗೆ ಮಾತ್ರ ಅಪ್ಲೈ ಆಗುತ್ತೆ ಅವರ್ ಡಿಗ್ ಟು ಡಿಗ್ರಿ ಲೆವೆಲ್ ಡಿಗ್ರಿ ಕಾಲೇಜಿಗೆ ಇಲ್ಲ ಅಂತ ಅದನ್ನು ಮಾತಾಡೋಕ್ಕೆ ಅಂತ ಬಂದ್ವಿ ಬಂದ್ವಿ ಇಲ್ಲಿ ಬಂದಿದ್ದೀರ ಹೋಗಿ ಕ್ಲಾಸಲ್ಲಿ ಹಿಜಾಬ್ ತೆಗ್ದು ಕೂರಿ ಇಲ್ಲಾಂದರೆ ಏನು ಇಲ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಡಿ ಸೀದಾ ಎದ್ದು ನಿಮ್ಮ ಮನೆಗೆ ಹೋಗಿ ಅಂತ ಹೇಳಿದರು ಇದು ಹೇಳೋ ಮಾತಾ ಸರ್ ನಾವು ನಮ್ಮ ಕಾಲೇಜಿಗೂ ರೆಸ್ಪೆಕ್ಟ್ ಮಾಡ್ತೀವಿ ನಮ್ಮ ಪ್ರಿನ್ಸಿಪಲ್ಗೂ ರೆಸ್ಪೆಕ್ಟ್ ಮಾಡ್ತೀವಿ ಆದರೆ ನಾವು ಕಾನ್ಸ್ಟಿಟ್ಯೂಷನ್ ಮತ್ತು ನಮ್ಮ ಕಾಲೇಜಿಗೆ ತುಂಬ ಬಹಳ ರೆಸ್ಪೆಕ್ಟ್ ಇದೆ ಮನಸ್ಸುಪೂರ್ವಕವಾಗಿ ರೆಸ್ಪೆಕ್ಟ್ ಇದೆ ಆದರೆ ಇದು ಆದೇಶ ಏನು ಸಂವಿಧಾನದ ವಿರುದ್ಧವಾಗಿ ಆದೇಶ ಏನು ಬಂದಿದೆ ಅದರ ಮೇಲೆ ನಮಗೆ ಅದನ್ನು ರೆಸ್ಪೆಕ್ಟ್ ಇಲ್ಲ ಅದನ್ನು ನಾವು ತೀರಾ ತೀರವಾಗಿ ಖಂಡಿಸ್ತೀವಿ ಇಟ್ ಹರ್ಟ್ಸ್ ಅ ಲಾಟ್ ಲಾಟ್ ಅಸ್ ಸರ್ ಇಟ್ ಹರ್ಟ್ಸ್ ಅ ಲಾಟ್ ಬಿಕಾಸ್ ದಿಸ್ ಇಸ್ ನಾಟ್ ಅ ಜಸ್ಟಿಸ್ ಸರ್ ದಿಸ್ ಇಸ್ ನಾಟ್ ಅ ಜಸ್ಟಿಸ್ ಇದು ಇದು ಸಂವಿಧಾನದ ವಿರುದ್ಧವಾಗಿ ನೀಡಿರೋದು ಇದು ಮಾತ್ರ ತೀರ್ಪು ನೀಡಿರೋದು ನ್ಯಾಯ ನೀಡಿಲ್ಲ ಸರ್ ನಮಗೆ ನ್ಯಾಯ ಕೊಟ್ಟಿಲ್ಲ ತೀರ್ಪು ಮಾತ್ರ ಕೊಟ್ಟಿರೋದು ಹೇಗೆ ಸರ್ ಅವ್ರು ಹೇಳ್ಬೋದು ಎಸೆನ್ಷಿಯಲ್ ಇಲ್ಲ ಅಷ್ಟೊಂದು ಹಿಜಾಬ್ ಧರಿಸೋದು ಎಸೆನ್ಷಿಯಲ್ ಇಲ್ಲ ನಿಮ್ಮ ರಿಲಿಜನಲ್ಲಿ ಅಂತ ನಮ್ಮ ರಿಲಿಜನಿಗೆ ಜಾಸ್ತಿ ನಮ್ಗೆ ಗೊತ್ತಿರುತ್ತಾ ಅವ್ರಿಗೆ ಗೊತ್ತಿಲ್ಲ ಅಂದರೆ ಬಂದು ಕೇಳೋಕ್ಕೆ ಹೇಳಿ ಇಲ್ಲ ಅಂದರೆ ಓದಕ್ಕೆ ಹೇಳಿ ಫಸ್ಟ್ ಓದಲಿ ಬರೀ ಖುರಾನಲ್ಲಿಲ್ಲ ಸರ್ ಅವರು ಹೋಗ್ತಿರೋದು ವಿರುದ್ಧವಾಗಿ ಹೋಲಿ ಖುರಾನ್ ಹೋಲಿ ಬೈಬಲ್ ರಿಲಿಜನ್ಸ್ ವಿರುದ್ಧವಾಗಿ ಹೋಗ್ತಿರೋದು ಅವರು ನಾಲೆಜ್ ಇಟ್ಕೊಂಡು ಏನಾದ್ರು ಡಿಸೈಡ್ ಮಾಡಬೇಕಂದ್ರೆ ಮಾಡಬೇಕು ಸರ್ ಅವರು ಹೇಗೆ ಸರ್ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ಕೊಡ್ತಾರೆ ಆರ್ಡರು ಅದಕ್ಕೆ ತೀರಾ ತೀರಾ ಖಂಡಿಸ್ತೀವಿ ನಾವು ಅದೇ ಇದು ನೀವು ಹೇಳೋದು ಏನಂದರೆ ನಿನಗೆ ಊಟ ಮುಖ್ಯನ ನೀರು ಮುಖ್ಯನ ಅಪ್ಪ ಮುಖ್ಯನ ಅಮ್ಮ ಮುಖ್ಯನ ಅಂತ ಏನು ನಿಮಗೆ ನೀವು ನಾಳೆ ದಿವಸ ಗೌರ್ಮೆಂಟ್ ಬಂದು ನೀನು ನೀರು ಮಾತ್ರ ಕುಡ್ಕೊಂಡಿರ್ಬಿಡು ಊಟ ಮಾಡಬೇಡ ಅಂದರೆ ಸುಮ್ಮನೆ ಇರ್ತೀರಾ ನೀರು ಕುಡ್ಕೊಂಡು ಇವರು ಏನ್ ಮಾಡ್ತಿರೋದು ಗೊತ್ತಾ ಮಲ್ಟಿಪಲ್ ಚಾಯ್ಸ್ ಕೊಡ್ತಿರೋದು ಎರಡು ಸರಿ ಆನ್ಸರ್ ಕೊಟ್ಟು ಚಾಯ್ಸ್ ಮಾಡಿ ಅಂತಿರೋದು ಇದು ಕ್ವಶನ್ ಮಾಡೋ ಲೆವೆಲ್ಲ ನೀವು ಯೋಚನೆ ಮಾಡಿ ಎಂತ ಕ್ವಶನ್ಸ್ ಕೆಪಾಸಿಟಿ ಇದೆ ಇವ್ರ ಹತ್ರ ಅಂತ ಅಳಬೇಕು ನಗಬೇಕು ಅಂತ ಅರ್ಥನೇ ಆಗ್ತಿಲ್ಲ ಅವರು ನನಗೆ ಗೌರ್ಮೆಂಟ್ ಇಂದ ಆದೇಶ ಬಂದಿದೆ ನಾನು ಕರ್ಕೊಳ್ಳಲ್ಲ ಹೋಗಿ ಇಲ್ಲಾಂದ್ರೆ ತೆಗ್ದು ಕೂರಿ ಇಲ್ಲಾಂದ್ರೆ ಹೋಗಿ ಅಂತ ಅಂದ್ರು ಪಾಪ ಅವ್ರಿಗೆ ಅವ್ರಿಗೆ ಏನ್ ಹೇಳಿದ್ದಾರೆ ಅದನ್ನ ಅವ್ರು ಹೇಳಿದ್ರು ಕ್ಯಾಂಪಸ್ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು ನಮಗೆ ಕ್ಯಾಂಪಸ್ ಅಲ್ಲಿ ಕೂರಕ್ಕೆಲ್ಲ ವಿರೋಧ ಮಾಡಿಲ್ಲ ಅವರು ನಾವ್ ಯಾಕೆ ಕ್ಯಾಂಪಸ್ ಅಲ್ಲಿ ಕೂರ್ಬೇಕು ಕ್ಯಾಂಪಸ್ ಅಲ್ಲಿ ಹರಟೆ ಹೊಡ್ಕೊಂಡು ಕೂರಕ್ಕ ನಾವು ಬರ್ತಿರೋದು ನಾವು ಕಾಲೇಜಿಗೆ ಓದಕ್ ಬರ್ತಿರೋದು ಎಲ್ಲಾ ವಿದ್ಯಾರ್ಥಿನ ತರ ನಮ್ಗೂ ಓದಕ್ ಅವಕಾಶ ಮಾಡ್ಕೊಡ್ಬೇಕು ಅವಕಾಶ ಅವ್ರ ಮಾತೆ ಆಗಿಲ್ಲ ಹೊರಗಡೆ ಬಂದ್ವಿ ನೀವೆಲ್ಲ ಬಂದ್ರು ನಿಮ್ ಜೊತೆ ಡಿಸ್ಕಶನ್ ಆಯ್ತು ಪ್ರಿನ್ಸಿಪಲ್ ಹತ್ರ ಹೋಗಿ ಮತ್ತೆ ಬೇಡಿಕೆ ಇಡ್ತೀರಾ ಇಲ್ಲ ನಮಗೆ ಇಲ್ಲ ಅವಕಾಶ ಮಾಡ್ಕೊಡಿ ಅವ್ರ ಪಾಪ ಪೂರ್ವಕವಾಗಿ ಕಾನೂನಿನ ಆದೇಶವನ್ನು ಫಾಲೋ ಮಾಡ್ತಿರೋದು ಕಾನೂನಿನ ಆದೇಶವನ್ನ ಫಾಲೋ ಮಾಡ್ತಿದ್ದಾರೆ ಯಾವ ಕಾರಣಕ್ಕೂ ನಮ್ಮ ಮಾತನ್ನ ಕೇಳಲ್ಲ ನಾವು ಯಾಕೆ ಸುಮ್ಮನೆ ಹೋಗ್ಬೇಕು ಪ್ರಯತ್ನ ಇಷ್ಟು ದಿನ ಒಂದೂವರೆ ತಿಂಗಳಿಂದ ಪ್ರಯತ್ನ ಮಾಡಿ ಮಾಡಿ ಚಪ್ಪಲಿನೇ ಹರಿದೋಗ್ಬಿಟ್ಟಿದೆ ಪೇರೆಂಟ್ಸ್ ಮರ್ಯಾದೆಯನ್ನ ತೆಗ್ದಿ ಹೋಗಲೇಬಾರ್ದು ಇದು ನಮ್ಮ ಮರ್ಯಾದೆನ ಬಿಟ್ಟುದು ಯಾರು ಯಾವ ಪೇರೆಂಟ್ಸೂ ನಮ್ಮ ಪೇರೆಂಟ್ಸೂ ನಮಗೆ ಇದನ್ನ ತೆಗೀರಿ ಅಂತ ಹೇಳೋದು ರೈಟ್ ಇಲ್ಲ ಇದು ನನ್ನ ಚಾಯ್ಸ್ ಹಿಜಾಬ್ ಇಸ್ ಮೈ ಫಂಡಮೆಂಟಲ್ ರೈಟ್ ಇಫ್ ದ ಡಿನೇ ಅಂಟಿಲ್ ದ ಎಂಡ್ ಐ ವಿಲ್ ಫೈಟ್ ಅವರಿಗೆ ನಾಲೆಜ್ ಇಲ್ಲ ಅದು ಅವ್ರ ಚಾಯ್ಸು ನಮಗೆ ನಾಲೆಜ್ ಇದೆ ನಾವು ಈ ಟೆಂಪರರಿ ವರ್ಲ್ಡನ್ನು ಇಷ್ಟಪಡಲ್ಲ ಇದನ್ನು ಮಾಡಿರೋ ಸೃಷ್ಟಿಕರ್ಣನನ್ನು ಒಬೆ ಮಾಡ್ತೀವಿ ಅವನಿಗೆ ಒಂದಿನ ಈಗ ಇದ್ದೀನಿ ನಿಮ್ಮ ಮುಂದೆ ಹೋಗ್ತಾ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರೆ ದೇವರಿಗೆ ಮುಖ ತೋರಿಸ್ಲೇಬೇಕಲ್ಲ ಫ್ಯೂಚರ್ ದೇವರಿಗೆ ಮುಖ ತೋರಿಸ್ಲೇಬೇಕಲ್ಲ ಏನು ಹೋಗಿ ಹೇಳಬೇಕು ನಾನು ಅವನು ನನಗೆ ಹೇಳಿರೋದು ಹಿಜಾಬನ್ನು ಹಾಕು ಅಂತ ಹಿಜಾಬನ್ನು ಹಾಕು ಪರ್ದವನ್ನು ಮಾಡು ಇನ್ನು ನೀನು ಕ್ಲಾಸ್ ರೂಮಲ್ಲಿ ಹಾಕಬೇಡ ಅಲ್ಲಿ ಹಾಕು ಇಲ್ಲಿ ಹಾಕು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಖುರಾನಲ್ಲಿ ಹಾಕು ಅಂತ ಆರ್ಡರ್ ಕೊಟ್ಟಿರೋದು ಆರ್ಡರ್ನ ಫಾಲೋ ಮಾಡ್ತೀವಿ ಸಮವಸ್ತ್ರ ಹಾಕ್ತಿದ್ದೀವಲ್ಲ ಸರ್ ಸಮವಸ್ತ್ರ ಸಿಡಿಸಿ ಅಲ್ಲಿ ಎಲ್ಲಿದೆ ಅಂತ ತೋರ್ಸಕ್ಕೆ ಹೇಳಿ ಸರ್ ಹಿಜಾಬ್ ಇಲ್ಲ ಅಂತ ಕೂರಕ್ಕೆ ಹಿಜಾಬ್ ಅಲೋ ಇಲ್ಲ ಅಂತ ಹೇಳಕ್ಕೆ ಎಲ್ಲ ಶಿವಮೊಗ್ಗದಲ್ಲಿ ಇಡೀ ಕಾಲೇಜಸ್ಸಲ್ಲಿ ಕೇಳಿ ಅಲೋ ಇದೆ ಅಂತ ಬಂದಿದ್ದು ಸೇರಿರೋದಿಲ್ಲ ಮತ್ತೆ ನಕಾಬ್ ಹಾಕೊಂಡು ಕೂರ್ತಿದೀವಿ ಅಂತ ಕೇಳಿ ಮರ್ಯಾದೆಯಿಂದ ತಲೆ ಮುಚ್ಕೊಂಡು ಕೂರೋದ್ರಲ್ಲಿ ಪ್ರಾಬ್ಲಮ್ ಏನು ಇಲ್ಲ ಇವರೆಲ್ಲರೂ ಸೇರ್ಕೊಂಡು ಹೊರಟಿರೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಹೊಸ ರೂಲ್ ಅನ್ನ ಫಾಲೋ ಮಾಡಕ್ಕೆ ಅದೇನಂದ್ರೆ ಮರ್ಯಾದೆಯಿಂದ ತಲೆ ಮುಚ್ಕೊಂಡು ಬರುವ ವಿದ್ಯಾರ್ಥಿನಿಯರಿಗೆ ಶಿಕ್ಷಣವನ್ನು ಪಡೆಯುವ ಹಕ್ಕಿಲ್ಲ ಅಂತ ಮುಂದೆ ಇದೆ ಅವ್ರು ಹೇಗೆ ಆಕ್ಷನ್ ಇರುತ್ತೆ ನಮ್ದು ಅದಕ್ಕೆ ತಕ್ಕ ರಿಯಾಕ್ಷನ್ ಇರುತ್ತೆ ಅಷ್ಟೇ
ಎಕ್ಸಾಮಿಗೆ ಕೊಡಬೇಕು, ಮರ್ಯಾದೆಯಿಂದ ಕೂರ್ತೀವಿ, ಮರ್ಯಾದೆಯಿಂದ ಅಟೆಂಡ್ ಮಾಡ್ತೀವಿ. ಯಾಕೆ ಸರ್ ಬಿಡಲ್ಲ? ನಾವು ಕಟ್ಟಿಲ್ವ ಫೀಸು, ನಾವಿಲ್ವ ವಿದ್ಯಾರ್ಥಿನಿಗಳು, ಮಾಡಬೇಕು ಅವರು. ಯಾಕಿರೋದು ಸರ್ ಗೌರ್ಮೆಂಟ್ ನಮ್ಮಿಂದ ಅವರಿರೋದು, ನಾವಿದ್ದೀವಿ ಅಂತ ನಮ್ಮ ಗೌರ್ಮೆಂಟ್ ಇರೋದು. ಅವ್ರು ಕೊಡಲೇಬೇಕು, ಇದು ನಮ್ಮ ಐಡೆಂಟಿಟಿ, ಇದು ನಮ್ಮ ಪ್ರೈಡ್, ಇದು ನಮ್ಮ ಪ್ರೈಡ್. ನಮ್ಮ ಸೋಲನ್ನು ಬಿಟ್ಟು ಬಾಡಿಯಲ್ಲಿ ಸೋಲನ್ನು ಬಿಟ್ಬಿಡಿ, ತೆಗೆದುಬಿಡಿ ಅಂದರೆ ತೆಗಿಯೋಕ್ಕಾಗತ್ತಾ ಸರ್? ಹುಟ್ಟಿದ್ದಾಗ್ಲಿಂದಾನೆ ಒಂದು ಐಡೆಂಟಿ ಅಂತ ಕೊಟ್ಟಿರ್ತಾರೆ ನಿಮಗೆ. ಆ ಐಡೆಂಟಿಯಿಂದ ನೀವು ಭಾಳ ಅಷ್ಟು ಸಾಧನೆ ಮಾಡಿರ್ತೀರ. ಇದ್ದಕ್ಕಿದ್ದಾಗ ಯಾರೋ ರಾತ್ರಿ ಬಂದು ರಾತ್ರೋರಾತ್ರಿ ಐಡೆಂಟಿಯನ್ನು ತೆಗೆದುಬಿಡು ಅಂದರೆ ತೆಗಿಯೋಕ್ಕಾಗತ್ತಾ ನಿಮ್ಮ ಕೈಯಿಂದ? ಆಗತ್ತಾ ಸರ್ ನಿಮ್ಮ ಕೈಯಿಂದ? ಸತ್ತೋಗೋಕ್ಕೆ ಇಷ್ಟಪಡ್ತೀರ? ಯಾರು ಈ ಪ್ರಪಂಚದಲ್ಲಿ ನಿಮಗೆ ಸರ್ ಎಲ್ಲ ಹೇಳಬೇಕಂದ್ರೆ ಒಂದೇ ಒಂದು ಮಾತು ಸರ್, ಹೂ ನನಗೆ ವಾಟ್ ಐ ಆಮ್ ಕೆನೋಕ್ಕಿಂತ ಹೂ ಐ ಆಮ್ ಅನ್ನೋದು ಭಾಳ ಮುಖ್ಯ.